ಹಾಯ್ ಫ್ರೆಂಡ್ಸ್, ಮಸ್ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರ 19ನೇ ಸಿನಿಮಾದ ಟೈಟಲ್ ಅನೌನ್ಸ್ ಆಗಿದೆ. ಯಶ್ ಈ ಸಲ ನನ್ನ ಸಿನಿಮಾ ದೊಡ್ಡದಾಗೇ ಇರುತ್ತೆ ಅನ್ನುವಂತಹ ಸಿಗ್ನಲನ್ನು ದೊಡ್ಡದಾಗೇ ಕೊಟ್ಟಿದ್ದಾರೆ. ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್ಗಳನ್ನು ನೋಡೋದಕ್ಕೆ ಮಾತ್ರ ಇಷ್ಟಪಡ್ತೀನಿ, ಬಟ್ ಮಾಡಿದ್ರೆ ಲಾರ್ಜರ್ ದ್ಯಾನ್ ಲೈಫ್ ಫಿಲಮ್ಸ್ಗಳನ್ನೇ ಮಾಡ್ತೀನಿ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಆದರೆ ಈಗ ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್ಗಳ ಕೇರ್ ಆಫ್ ಅಡ್ರೆಸ್ ಆಗಿರುವಂತಹ ಮಲಯಾಳಂ ಚಿತ್ರರಂಗದ ನಿರ್ದೇಶಕಿಗೆ ತಮ್ಮ ಮುಂದಿನ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಯಶ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಶ್ ಅವರ KGF ಚಾಪ್ಟರ್ 2 ಸಿನಿಮಾ ಆದಮೇಲೆ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ, ಅವರ ಫಿಲಮನ್ನು ಡೈರೆಕ್ಟ್ ಮಾಡೋದಕ್ಕೆ ಬಹಳ ಜನ ಟ್ರೈ ಮಾಡಿರ್ತಾರೆ ಆಫ್ ದ ರೆಕಾರ್ಡ್. ಇನ್ನು ಕಿರಾತಕ ಖ್ಯಾತಿಯ ಪ್ರದೀಪ್ ರಾಜ್ ಕಿರಾತಕ ಪಾರ್ಟ್ 2 ಮಾಡೋದಕ್ಕೆ ಹೊರಟಿದ್ದು ಅದು ಮತ್ತೆ ಕ್ಯಾನ್ಸಲ್ ಆಗಿದ್ದು, ಹಾಗೆಯೇ ಮಫ್ತಿ ಖ್ಯಾತಿಯ ನರ್ತನ್ ಯಶ್ ಜೊತೆಗೆ ಸಿನಿಮಾ ಮಾಡೋದು ಕನ್ಫರ್ಮ್ ಆಗಿ ಅದು ಮುಂದಕ್ಕೆ ಹೋಗಿದ್ದು, ಇದೆಲ್ಲ ನಮಗೆ ಆನ್ ದ ರೆಕಾರ್ಡ್ ಗೊತ್ತಿರುವಂತಹ ವಿಷಯಗಳು. ಇದನ್ನು ಬಿಟ್ಟರೆ ಯಶ್ ಅವರಿಗೇನೆ ತಮಗೆ ಸೂಕ್ತ ಅನ್ನಿಸುವಂತಹ ಯಾವುದೇ ಸ್ಟಾರ್ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಎಲ್ಲ ಸ್ವಾತಂತ್ರ್ಯ ಇತ್ತು. ಆದರೂ ಕೇವಲ ಒಂದೇ ಒಂದು ಶಾರ್ಟ್ ಫಿಲಮ್ಮು ಮತ್ತು 2 ಸಿನಿಮಾಗಳನ್ನು ಮಾಡಿರುವಂತಹ ಗೀತು ಮೋಹನ್ ದಾಸ್ ಅನ್ನುವಂತಹ ವ್ಯಕ್ತಿಗೆ ಡಿರೆಕ್ಷನ್ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಂದರೆ ಅವರಲ್ಲಿ ಅಂತಹ ಸ್ಪೆಷಾಲಿಟಿ ಏನಿರ್ಬೋದು? ಅವರು ನರೇಟ್ ಮಾಡಿರುವಂತಹ ಈ ಒಂದು ಟಾಕ್ಸಿಕ್ ಸ್ಕ್ರಿಪ್ಟ್ನಲ್ಲಿ ಅಂತಹ ಎಕ್ಸೈಟಿಂಗ್ ವಿಷಯ ಆದರೂ ಏನಿರ್ಬೋದು? ಈ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಆದರೂ ಯಾವುದು, ಅವರ ಹಿನ್ನೆಲೆ ಏನು, ಇದೆಲ್ಲವನ್ನು ಸ್ವಲ್ಪ ಅನಲೈಸ್ ಮಾಡ್ತಾ ಹೋಗೋಣ, ಬನ್ನಿ. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ ಇಷ್ಟು ವರ್ಷದ ಸಿನಿಮಾ ಕರಿಯರ್ನಲ್ಲಿ ತಮ್ಮ ಮುಂದಿನ ಸಿನಿಮಾವನ್ನು ಅನೌನ್ಸ್ ಮಾಡೋದಕ್ಕೆ ಬಹುಶಃ ಇಷ್ಟು ಟೈಮನ್ನು ಯಾವತ್ತೂ ತಗೊಂಡೇ ಇರಲಿಲ್ಲ. KGF ಚಾಪ್ಟರ್ 2 ಸಿನಿಮಾದ ಸಕ್ಸಸ್ಸನ್ನು ಯಾವುದೇ ರೀತಿಯಲ್ಲೂ ಈಸಿಯಾಗಿ ತೆಗೆದುಕೊಂಡಿಲ್ಲ ಅಂತ ಇದ್ದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಸಿನಿಮಾ ಕರಿಯರ್ನಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಾ ಹೇಳ್ತಾನೆ ಈಗ ಮುಂದಿನ ಸಿನಿಮಾದ ಚುಕ್ಕಾಣಿಯನ್ನು ಒಬ್ಬ ಲೇಡಿ ಡಿರೆಕ್ಟರ್ಗೆ ಕೊಟ್ಟಿದ್ದಾರೆ. ಇದರ ಹಿಂದೆ ಸಾಕಷ್ಟು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಅಂತೂ ಆಗಿರುತ್ತೆ. ಯಶ್ ಅವರ ಈ ಒಂದು ಟಾಕ್ಸಿಕ್ ಡಿಸಿಷನನ್ನು ಈಗ ಗ್ಲೋಬಲ್ ಸಿನಿಮಾ ಆಡಿಯನ್ಸ್ ಎದುರು ನೋಡ್ತಾ ಇದ್ದಾರೆ. ಇದರ ಭಾಗವಾಗಿ ಈಗ ಟಾಕ್ಸಿಕ್ ಟೈಟಲ್ ಜೊತೆಗೇನೆ ಯಶ್ ಅವರ ಜೊತೆಗೇನೆ ಗೀತು ಮೋಹನ್ ದಾಸ್ ಅನ್ನುವಂತಹ ಹೆಸರು ಕೂಡ ಎಕ್ಸ್ನಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡ್ ಆಗ್ತಾ ಇದೆ. ಸ್ನೇಹಿತರೆ, ಇವಾಗ ಮೇನ್ ವಿಷಯಕ್ಕೆ ಬಂದ್ಬಿಡೋಣ. ಈ ಗೀತು ಮೋಹನ್ ದಾಸ್ ಬೇಸಿಕಲಿ ಒಬ್ಬ ಮಲಯಾಳಂ ನಟಿ ಮತ್ತು ನಿರ್ದೇಶಕಿ. 1981 ಕೊಚ್ಚಿಯಲ್ಲಿ ಜನಿಸಿದಂತಹ ಗೀತು ಮೋಹನ್ ದಾಸ್ ಅವರಿಗೆ ಇವಾಗ 42. ಈಕೆ 1986 ಬಾಲನಟಿಯಾಗಿ ಒಣ್ಣುಮುತ್ತಲ್ ಪೂಜೆಯ ವರೆ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ಮೂಲಕ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಇದೇ ಸಿನಿಮಾಗೆ ಅವರಿಗೆ ಕೇರಳ ರಾಜ್ಯದಿಂದ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಅದರ ನಂತರ 2009 ತನಕ ಸುಮಾರು 30+ ಮಲಯಾಳಂ ಸಿನಿಮಾಗಳಲ್ಲಿ, ಒಂದೆರಡು ತಮಿಳು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ, ಹಾಗೇ ಸಪೋರ್ಟಿಂಗ್ ರೋಲ್ಸ್ಗಳಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. 2004 ಮಾಡಿದಂತಹ ಅಕಳೆ ಎನ್ನುವಂತಹ ಮಲಯಾಳಂ ಸಿನಿಮಾಗೆ ಫಿಲಮ್ ಫೇರ್ ಮತ್ತು ಕೇರಳ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟ್ರೆಸ್ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಇವರು ಪೃಥ್ವಿರಾಜ್ ತರಹದ ಸೂಪರ್ ಸ್ಟಾರ್, ಅಂದರೆ ಕೇರಳ ಸೂಪರ್ ಸ್ಟಾರ್ ಹೀರೋಗಳ ಜೊತೆಗೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬಾಲಿವುಡ್ನ ಖ್ಯಾತ ಸಿನಿಮಾಟೋಗ್ರಫರ್ ರಾಜೀವ್ ರವಿ ಗೀತು ಮೋಹನ್ ದಾಸ್ ಅವರ ಗಂಡ. ಇನ್ನು ಗೀತು ಮೋಹನ್ ದಾಸ್ ಅವರ ಡಿರೆಕ್ಟೋರಿಯಲ್ ಕೆರಿಯರ್ ಬಗ್ಗೆ ನೋಡೋದಾದರೆ, ಇವರು ಕೇಳ್ಕೊಂಡೋ ಅನ್ನುವಂತಹ ಒಂದು ಶಾರ್ಟ್ ಫಿಲಮನ್ನು ಡಿರೆಕ್ಟ್ ಮಾಡಿದ್ದಾರೆ. ಇದಕ್ಕೆ IFFI ಗೋಲ್ಡನ್ ಲ್ಯಾಂಪ್ ಟ್ರೀ ಅವಾರ್ಡ್ ಫಾರ್ ಬೆಸ್ಟ್ ಫಿಲಮ್ ಅಂಡ್ ಡಿರೆಕ್ಟರ್ ಎನ್ನುವಂತಹ ಅವಾರ್ಡ್ ಬಂದಿದೆ. ಅದು ಬಿಟ್ಟರೆ ಇವರು ಒಂದು ಬಾಲಿವುಡ್ ಸಿನಿಮಾ ಮತ್ತು ಒಂದು ಮಲಯಾಳಂ ಸಿನಿಮಾವನ್ನು ಡಿರೆಕ್ಟ್ ಮಾಡಿದ್ದಾರೆ. 2014 ಲಯರ್ಸ್ ಡೈಸ್ ಅನ್ನುವಂತಹ ಸೋಷಿಯೋ ಪೊಲಿಟಿಕಲ್ ಹಿಂದಿ ಸಿನಿಮಾನ ಇವರು ನಿರ್ದೇಶನ ಮಾಡಿದ್ದಾರೆ. ನವಾಜುದ್ದೀನ್ ಸಿದ್ದಿಕಿ ಆ್ಯಕ್ಟ್ ಮಾಡಿರುವಂತಹ ಈ ಸಿನಿಮಾಗೆ 2 ನ್ಯಾಷನಲ್ ಅವಾರ್ಡ್ ಬಂದಿದೆ. ಪ್ಲಸ್ 87th ಅಕಾಡೆಮಿ ಅವಾರ್ಡ್ಸ್ ಅಥವಾ ಆಸ್ಕರ್ ಅವಾರ್ಡ್ಸ್ಗೆ ಭಾರತ ಸರ್ಕಾರದಿಂದ ಈ ಸಿನಿಮಾ ಎಂಟ್ರಿ ಕೂಡ ಪಡ್ಕೊಂಡಿತ್ತು. ಆದರೆ ಶಾರ್ಟ್ ಲಿಸ್ಟ್ ಆಗಲಿ ಅಥವಾ ನಾಮಿನೇಟ್ ಆಗಲಿ ಇದು ಆಗಲಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಚೀನಾ ಜೊತೆಗೆ ಬಾರ್ಡರನ್ನು ಹಂಚಿಕೊಳ್ಳುವಂತಹ ಚಿಟ್ಕುಲ್ ಅನ್ನುವಂತಹ ಚಿಕ್ಕ ಹಳ್ಳಿಯಲ್ಲಿರುವ ಕಮಲಾ ಅನ್ನೋ ಹೆಣ್ಣುಮಗಳು 5 ಹಿಂದೆ ಮಿಸ್ ಆಗಿರುವಂತಹ ತನ್ನ ಗಂಡನನ್ನು ತನ್ನ 3 ಹೆಣ್ಣುಮಗಳ ಜೊತೆಗೆ ದೆಹಲಿ ಕಡೆಗೆ ಹುಡುಕಿಕೊಂಡು ಹೋಗುವಂತಹ ಕಥೆ ಈ ಸಿನಿಮಾದಲ್ಲಿದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವುದೇ ಐಡೆಂಟಿಟಿ ಇಲ್ಲದೇ ಮೈಗ್ರೇಟ್ ಆಗುವಂತಹ ಐಡೆಂಟಿಟಿ ಲೆಸ್ ಮೈಗ್ರೆಂಟ್ಸ್ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಹಾಗೆಯೇ ಇದು ಬಿಟ್ಟರೆ 2019 ಗೀತು ಮೋಹನ್ ದಾಸ್ ಅವರು ಮೂತೂನ್ ಅನ್ನುವಂತಹ ಮಲಯಾಳಂ ಸಿನಿಮಾ ಮಾಡ್ತಾರೆ. ಇದರಲ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕಳೆದು ಹೋಗಿರುವಂತಹ, ಮಿಸ್ ಆಗಿರುವಂತಹ ತನ್ನ ಅಣ್ಣನನ್ನು ಹುಡುಕಿಕೊಂಡು
ಮುಂಬೈ ಕಡೆಗೆ ಹೊರಡುವಂತಹ ಮುಲ್ಲಾ ಎನ್ನುವ ಹುಡುಗಿಯ ಕತೆ ಇದೆ. ಸೊ ಇವರು ಮಾಡಿರುವಂತಹ ಎರಡೂ ಸಿನಿಮಾಗಳಲ್ಲೂ ಕೂಡ ಮಿಸ್ ಆಗಿರೋರನ್ನ ಹುಡುಕೋದು ಕಾಮನ್ ಆಗಿದೆ. ಮಲಯಾಳಂ ಸ್ಟಾರ್ ನಿವಿನ್ ಪೌಲಿ ನಟಿಸಿರುವಂತಹ ಈ ಮೂತೂನ್ ಸಿನಿಮಾಗೆ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ಗಳು, ಗ್ಲೋಬಲ್ ಲೆವೆಲ್ನಲ್ಲಿ ರೆಕಗ್ನಿಷನ್ ಎಲ್ಲ ಸಿಕ್ಕಾಬಟ್ಟೆ ಸಿಕ್ಕಿದೆ. ಹಾಗೆಯೇ US ನ ಪ್ರತಿಷ್ಠಿತ ಸಂಡೇನ್ಸ್ ಫಿಲಮ್ ಫೆಸ್ಟಿವಲ್ನಲ್ಲಿ ಈ ಒಂದು ಸಿನಿಮಾಗೆ ಗ್ಲೋಬಲ್ ಫಿಲಮ್ ಮೇಕಿಂಗ್ ಅವಾರ್ಡ್ ಫಾರ್ ಸ್ಟೋರಿ ಅಂತ ಗೀತು ಮೋಹನ್ದಾಸ್ ಅವರಿಗೆ ಪ್ರಶಸ್ತಿ ಬಂದಿದೆ. ಬಹಳ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ ಇದು. ಆದರೆ ಸ್ನೇಹಿತರೆ, ನಾನೀಗ ಎರಡು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂತ ಹೇಳಿದೆ, ಒಂದು ಲಯರ್ಸ್ ಡೈಸ್ ಮತ್ತು ಮೂತೂನ್ ಅಂತ. ಈ ಎರಡೂ ಸಿನಿಮಾಗಳು ಕೂಡ ಥಿಯೇಟ್ರಿಕಲ್ ರಿಲೀಸ್ನಲ್ಲಿ ಪ್ರೇಕ್ಷಕರಿಂದ ಅಂತಹ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿಲ್ಲ. ಆದರೆ ಇವೆರಡೂ ಕೂಡ ಡೆಫಿನೆಟ್ಲಿ ಅಂಡರ್ ರೇಟೆಡ್ ಸಿನಿಮಾಗಳು ಅಂತಲೇ ಹೇಳ್ಬೋದು. ಸಿದ್ಧ ಸೂತ್ರಗಳನ್ನು ಬದಿಗೊತ್ತಿ ಬರೀ ರಿಯಾಲಿಟಿಯನ್ನೇ ಹೊತ್ಕೊಂಡಿರುವಂತಹ, ಕ್ರಿಟಿಕ್ಗಳಿಂದ ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿರುವಂತಹ ಸಿನಿಮಾಗಳು ಇವಾಗಿವೆ. ಕಂಟೆಂಟ್ ಕಂಟೆಂಟ್ ಅಂತ ನಾವು ಅಂತೀವಲ್ಲ, ಆ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಇದೆರಡು. ಈ ಎರಡೂ ಸಿನಿಮಾಗಳಲ್ಲೂ ಅಂಡರ್ ಪ್ರಿವಿಲೇಜ್ಡ್ ಎನಿಸಿಕೊಂಡವರ ಬದುಕುಗಳನ್ನೇ, ಹೆಚ್ಚಾಗಿ ಎಕ್ಸ್ಪ್ಲೋರ್ ಮಾಡದ ವಿಷಯಗಳನ್ನೇ ಅವರು ಚೂಸ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಮೂತೂನ್ ಸಿನಿಮಾದಲ್ಲಿ ಹೋಮೋಸೆಕ್ಷುವಲ್ ರೊಮ್ಯಾನ್ಸನ್ನು ಇವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮುಂಬೈನ ರೆಡ್ ಲೈಟ್ ಏರಿಯಾದ ಕತ್ತಲೆ ಪ್ರಪಂಚವನ್ನು ಇವರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಹಾಗೆಯೇ ಹ್ಯೂಮನ್ ಟ್ರಾಫಿಕಿಂಗ್, ಅದರ ಬಗ್ಗೆ ಕೂಡ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಅನ್ಕನ್ವೆನ್ಷನಲ್ ಕಥೆಗಳನ್ನೇ ಇವರು ಸಿನಿಮಾ ಮಾಡಿದ್ದಾರೆ. ಅವರ ಸಿನಿಮಾದ ಕಥೆ ಮತ್ತು ಕಂಟೆಂಟ್ಗಳೇ ಗೀತು ಅವರನ್ನು ವಿಭಿನ್ನ ನಿರ್ದೇಶಕಿಯಾಗಿ ನಿಲ್ಲಿಸುತ್ತೆ. ಬಹುಶಃ ಈ ಎಲ್ಲ ಅಂಶಗಳೇ ಯಶ್ ಅವರಿಗೆ ಇಷ್ಟ ಆಗಿರ್ಬೋದು. ಅದಕ್ಕೆ ಅವರು ಗೀತು ಮೋಹನ್ದಾಸ್ ಅವರಿಗೆ ತಮ್ಮ ಮುಂದಿನ ಸಿನಿಮಾದ ನಿರ್ದೇಶನದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಚಿತ್ರದ ನಾಯಕ ರಾಕಿಂಗ್ ಸ್ಟಾರ್ ಯಶ್ ಆಗಿರುವಾಗ ಅವರು ಎಕ್ಸ್ಪೆಕ್ಟ್ ಮಾಡುವಂತಹ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಪ್ಲಸ್ ಕಂಟೆಂಟ್ ಇರುವ ಕಥೆಯನ್ನೇ ಗೀತು ಅವರು ಮಾಡ್ಕೊಳ್ಬೇಕಾಗತ್ತೆ. ರಿಯಲಿಸ್ಟಿಕ್ ಟಚ್ ಇದ್ರೂ ಕೂಡ ಆಫ್ ಬೀಟ್ ಸಿನಿಮಾ ಆಗಿರಬಾರ್ದು. ಲಾರ್ಜರ್ ಆಡಿಯನ್ಸ್ಗೆ ಈ ಸಿನಿಮಾ ಮಾಸಿ ಆಗಿ ಇಷ್ಟ ಆಗಬೇಕು. ಇದಕ್ಕೆ ಯಾವ ರೀತಿ ಗೀತು ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದೇ ಇವಾಗ ಇರುವಂತಹ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಎನಿವೇಸ್, ನಿರ್ದೇಶಕರ ಬ್ಯಾಕ್ಗ್ರೌಂಡ್ ನೋಡುವಾಗ ಯಶ್ ಅವರು ಈ ಬಾರಿ ಕಂಟೆಂಟ್ ಪ್ಲಸ್ ಕ್ಲಾಸ್ ಪ್ಲಸ್ ಲಾರ್ಜರ್ ದ್ಯಾನ್ ಲೈಫ್ ಸಿನಿಮಾ ಕೊಡೋದು ಪಕ್ಕಾ ಅಂತ ಕನ್ಫರ್ಮ್ ಆಗಿದೆ. ಇದರ ಮೂಲಕ ಓವರ್ ದ ಗ್ಲೋಬ್ ಅವರು ಮಾಸಸ್ಸನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ನಮಗೆ ಒಂದು ವಿಷಯ ಕನ್ಫರ್ಮ್ ಆಗ್ತಾ ಇದೆ. ಸಿನಿಮಾ April 10, 2025 ರಿಲೀಸ್ ಆಗ್ತಾ ಇದೆ. ಗೀತು ಮೋಹನ್ ದಾಸ್ ಬಗ್ಗೆ ನಮಗಿರುವಂತಹ ಈ ಎಲ್ಲ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಉತ್ತರ ನಮಗೆ ಬಹುಶಃ ಅವತ್ತೇ ಸಿಗುತ್ತೆ. ಆ್ಯಂಡ್ ಹಾಗೇ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ರಿಷಬ್ ಶೆಟ್ಟಿ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾನ ನೋಡಿ ರಿಷಬ್ ಶೆಟ್ಟಿ ಅವರಿಗೆ ಕತೆ ಹೇಳುವಂತಹ ಕಲೆ ಚೆನ್ನಾಗಿ ಸಿದ್ಧಿಸಿದೆ, ಇನ್ಮೇಲೆ ಅವರು ತುಂಬ ಚೆನ್ನಾಗಿ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗೋದು ಕನ್ಫರ್ಮ್ ಅಂತ ಒಂದು ಮಾತನ್ನು ಹೇಳಿದರು. ಬಹುಶಃ ಗೀತು ಮೋಹನ್ ದಾಸ್ ಅವರಲ್ಲೂ ಕೂಡ ಈ ಒಂದು ಅಂಶ ಯಶ್ ಅವರಿಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ದಯವಿಟ್ಟು ನೀವು ಲಯರ್ಸ್ ಡೈಸ್ ಮತ್ತು ಮೂತೂನ್ ಸಿನಿಮಾಗಳನ್ನು ನೋಡ್ಬೋದು. ಲಯರ್ಸ್ ಡೈಸ್ ಸಿನಿಮಾ ಯೂಟ್ಯೂಬಲ್ಲಿ ಸಿಗುತ್ತೆ, ಹಾಗೆಯೇ ಮೂತೂನ್ ಸಿನಿಮಾ ನಿಮಗೆ Zee5 OTTಯಲ್ಲಿ ಸಿಗುತ್ತೆ. ಈ ಒಂದು ವರದಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು masthmaga.com ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.